ಶಾಂತತೆ ನಿಮ್ಮ ವೃತ್ತಿನಲ್ಲಿ ಬುದ್ಧನ ಹೇಗೆ ಕಾಣ್ತೀರಿ ಸರ್? ಅಂದ್ರೆ ಬುದ್ಧ ಅನ್ನುವಂಥದ್ದು ಪರ್ಸೆಪ್ಷನ್ ಸರ್, ಒಳ್ಳೆ ಚಿಂತನೆ. ಆಮೇಲೆ ಅದನ್ನ ಆ ತರ ಶಾಂತಿಯಾಗಿರ್ಬೇಕು. ನಿಮ್ಮ ವೃತ್ತಿನಲ್ಲಿ ಶಾಂತಿ ಅಂತ ಹೋದ್ರೆ ಹೌದು ಅಂದ್ರೆ ಮನಸ್ಸು ಶಾಂತಿ ಇದ್ದಾಗ ಸರ್ ಎಂತದ್ದು ಭೇದಿಸಬಹುದು. ಮನಶಾಂತಿ ಮನಶಾಂತಿ ಬೇಕಲ್ಲ. ಅವಾರ್ಡ್ ಬಂತು ನೋಡಿ ಸರ್. ಇಲ್ಲಿ ಅಂತ ಇಟ್ಟಿದ್ದೀನಿ ಸರ್ ಪ್ರೆಸಿಡೆಂಟ್ ಬಿಲ್ಡದು. ಬೇರೆ ಎಲ್ಲರೂ ನಾನು ಯಾವುದೇ ಪೊಲೀಸಿಂಗ್ ಸಂಬಂಧಪಟ್ಟಂತದ್ದು ಅದು ಇರಬಾರ್ದು ಡ್ರೆಸ್ ಅಲ್ಲಿ ಅಂತ ಅದನ್ನು ಸಾಮಾನ್ಯವಾಗಿ ಇಡಲ್ಲ ಸರ್ ನಾನು. ಯಾಕೆಂದ್ರೆ ಬಂದ ತಕ್ಷಣನೆ ಯಾರು ಏನೋ ಪೊಲೀಸ್ ಮನೆ ಮಾಡ್ಕೊಬಿಟ್ಟವನಲ್ಲ ಇದನ್ನ. ಆ ಕಾರಣಕ್ಕೆ ನಾನು ಯಾವುದೇ ಆ ಥರದ್ದು ಇಡುವಂಥದ್ದು ಏನು ಮಾಡಿಲ್ಲ ಸರ್. ಮನೆ ತುಂಬಾ ಪ್ರಶಾಂತತೆ ಕೊಟ್ಟಿದೆ ನನಗೆ. ಹೌದು ಸರ್, ಇದು ನನಗೆ ಮೇಲೇನೆ ಬೇಕಾಗಿತ್ತು. ಮತ್ತೆ ನನಗೆ ಸಾಮಾನ್ಯವಾಗಿ ಮನೆ ಯಾಕೆ ಹಿಂಗಿರ್ಬೇಕು ಅಂತಂದ್ರೆ ಸೆಕ್ಯೂರಿಟಿ ನನಗೆ ಇಂಪಾರ್ಟೆಂಟ್ ಇತ್ತು ಸರ್. ನಾನು ರಿಟೈರ್ ಆದ್ಮೇಲೆ ಬಿಕಾಸ್ ಮಾಡಿರುವಂತ ಕೆಲಸಗಳೇ ನಾನು ಅವೆಲ್ಲ ಹಂಗಿದ್ದೋ ಸರ್. ಆ ಕಾರಣಕ್ಕೆ ನನಗೆ ಅದೇ ತರನೇ ನನಗೆ ಮನೆ. ಇವನು ಸರ್ ಇವನ್ 13 ವರ್ಷ ಆಯ್ತು ಸರ್ ಈಗ 13 ಇಯರ್ಸ್. ತುಂಬಾ ಇವ್ರಿಗೆಲ್ಲ ನಮ್ಮ ಈ ಬಿಲ್ಡಿಂಗ್ ಅಲ್ಲಿ ಇವ್ರಿಗೆಲ್ಲ ಅವನು ಒಂಥರ ಎಂಟರ್ಟೈನ್ಮೆಂಟ್, ಒಂಥರ ಎಲ್ಲ ಪಾರ್ಟ್ನರ್ಶಿಪ್ ಎಲ್ಲ ಎಲ್ಲರೂ ಬಂದು ಆಟ ಆಡ್ಕೊಂಡು ಆಟ ಆಡ್ಕೊಂಡು ಅಕಸ್ಮಾತ್ ಬಂದ್ರೆ ಆಟ ಏನು ಮಾಡಲ್ಲ ಸರ್. ಗೊತ್ತಾಗ್ಬಿಟ್ಟಾದ್ಮೇಲೆ ಏನು ಮಾಡಲ್ಲ. ಗೊತ್ತಾದ್ಮೇಲೆ ಇದು ಫ್ಯಾಮಿಲಿ. ಹೌದು ಸರ್, ಅದು ಸುಮಾರು 2006 or 2007 ಅಲ್ಲೂ ತಗ್ದಿರ್ತಕ್ಕಂಥದ್ದು ಫೋಟೋ. ಅದು ಇದೊಂದೇ ಒಂದು ಇಟ್ಟಿರೋದು ನಾನು ಫ್ಯಾಮಿಲಿ ಫೋಟೋ ಅಂತ ಮನೆಯಲ್ಲಿ. ಸರ್ ನೀವು ಪುಸ್ತಕದ ಬಗ್ಗೆ ಬರಿ ನಮ್ಮ ಸರ್. ಇಲ್ಲ ಏನು ಏನು ಮಾಡಲ್ಲ ಸರ್. ನತ್ತಿ ಇದು ಶಿವಾಲಯ ಆಶ್ರಮ ಸರ್. ಇದು ತುಂಬಾ ಹೌದು. ಇಲ್ಲಿ ಒಳಗಡೆ ಇದ್ರದ್ದು ಓಲ್ಡ್ ಏಜ್ ಹೋಮ್ ಇದೆ ಸರ್. ತುಂಬಾ ಚೆನ್ನಾಗಿದೆ ಓಲ್ಡ್ ಏಜ್ ಹೋಮ್. ಇದು ನಮಗೂ ಎಲ್ಲ ಒಂಥರ ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ರೆ ನಾವು ಒಂಥರ ತೋಟ ನಮ್ಗೆ ಎದುರುಗಡೆ ನಮ್ದೇ ತೋಟ ತರ ಪ್ರಕೃತಿ ಕೂಡ ನಿಮ್ಗೆ ಒರವಾಗಿದೆ ಸರ್. ಇದು ನನ್ನ ಪ್ರಕಾರ ನೋಡಿ ಎಷ್ಟು ಹತ್ತಿಗಳು ಪಕ್ಷಿಗಳು ಅದೆಲ್ಲ ಅಲ್ಲೆಲ್ಲ ಬಿಜಾನ್ ಎಲ್ಲ ಗೂಡ್ ಕಟ್ಕೊಂಡ ಸರ್ ಹತ್ತಿಗಳು ಅಲ್ಲೆಲ್ಲ ಫುಲ್ಲು. ಆಮೇಲೆ ನಮ್ಮಲ್ಲಿ ಬಾಳೆ ಪ್ರಾಣಿಗಳು ಇದ್ದು ಬೆಳಗ್ಗೆ ಹೊತ್ತು ಸರ್ ಸುಮಾರು ಕೋಗಿಲೆಗಳು ಬರ್ತವೆ. ಬೇರೆ ಬಂದಿರ್ಬೇಕು ಅಂತ ಅನಿಸ್ತದೆ. ಬಂದ್ಬಿಡ್ತಾವೆ ಇಲ್ಲೆಲ್ಲ ಇಲ್ಲೆಲ್ಲ ತೋಟದಲ್ಲಿ ಇರ್ತಾವಲ್ಲ ಬೆಳಗ್ಗೆ ತಕ್ಕನ ಇಲ್ಲಿ ಬಂದ್ಬಿಡ್ತಾವಲ್ಲ ಫುಲ್ಲು. ಈ ಕಾಗೆ ಅಪಶಕ್ತನ ಅಂತಾರೆ. ಈಗ ನಿಮ್ಮ ಮನೆ ಮೇಲೆ ಬಂದು ಕೂತ್ಕೊಂಡು ಕಾಗೆ ಅಲ್ಲಿಂದ ಆರ್ಕೊಂಡು ಹೋಯ್ತು ಅಪಶಕ್ತನ ಅಂತಾರೆ. ಅಪಶಕ್ತನ ಅಂತಾರೆ. ಹಂಗೇನೆ ಹೋಗ್ಬಿಟ್ಟು ತಿನ್ನಲ್ಲಾರು ಬರ್ತಾರಲ್ಲ ಸರ್ ಇಲ್ಲಿಂದ ಪೂಜೆ ಮಾಡೋದಕ್ಕೆ. ಒಳ್ಳೆ ದೇವಸ್ಥಾನ ಇದೆ. ಅದು ಯಾಕೆ ಹೇಳ್ತೀಯ ಅಪಶಕ್ತನ ಅನ್ನುವಂಥದ್ದಕ್ಕೆ ಯಾಕಂತಾರೋ ಗೊತ್ತಿಲ್ಲ ಸರ್. ಬಟ್ ಅದರಂಥ ಸ್ನೇಹಜೀವಿ ಮನುಷ್ಯನ ಜೊತೆ ಯಾವುದೇ ಪಕ್ಷಿ ಇಲ್ಲ ಸರ್. ಹೌದು ಸರ್, ಮನುಷ್ಯನ ಅವರಲ್ಲಿ ಏನೇ ಒಂದು ಘಟನೆ ಆದ್ರೂ ಅವಲ್ಲಿ ಇರ್ತವೆ, ಪ್ರೆಸೆನ್ಸ್ ಇರ್ತವೆ, ಜೊತೆಗಿರ್ತವೆ. ಕೊನೆಗೆ ಅವು ಬಂದು ಊಟ ಮಾಡೋಕೆ ಬರಲೇಬೇಕು, ಇಲ್ಲ ಮೋಕ್ಷ ಸಿಗಲ್ಲ ಅಂತ ಅನ್ನುವಂಥದ್ದು ಮನುಷ್ಯನ ಜೊತೆ ಸಾಪಾಟಿಗೆ. ಮನುಷ್ಯ ಹೆಂಗೆ ಅಂತ ಗೊತ್ತ ಸರ್, ಮನುಷ್ಯ ಸತ್ತಾಗ ಕಾಗೆ ಬಂದು ಊಟ ಮಾಡಬೇಕು. ಹೌದು, ಆದರೆ ಕಾಗೆ ಅದು ಅನಿರೀಕ್ಷಿತವಾಗಿ ವಿದ್ಯುದಾಲಿಂಗನಕ್ಕೆ ಸಿಕ್ಕಿ ಸತ್ತಿದೆ. ಕಾಗೆ ತಪ್ಪು ಮಾಡದ ವ್ಯಕ್ತಿ ಶಿಕ್ಷೆ ಪಡೆಯುವ ಹಾಗೆ ಅದೇನೋ ಅಪ್ಪಿ ತಪ್ಪಿ ನಾವೇ ಮಾಡ್ಕೊಂಡಂತ ಒಂದು ವಿದ್ಯುತ್ ತಂತಿಗೆ ಅದು ಬಂದು ಸಿಕ್ಬಿಡುತ್ತೆ, ಸತ್ತೋಗುತ್ತೆ. ಅದನ್ನ ಯಾರು ನೋಡಲ್ವಲ್ಲ ಸರ್, ವಿಕೃತ ಮನಸ್ಸು. ಹಾಗೆ ನಾವು ನಮ್ಮ ಆದಾಯಕ್ಕೆ ನಮ್ಮ ಬಳಕೆಗೆ ಅಕ್ಕಿಗಳನ್ನ ನಾವು ಹೆಂಗಿಂಗ್ ಬಳಸ್ಕೋತೀವಿ ನೋಡಿ ಸರ್. ಎಲ್ಲೋ ಒಂದು ಕಾರ್ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಯಾರೋ ಮಿನಿಸ್ಟರ್ ಕಾರ್ ಮೇಲೆ ಕಾಗೆ ಕೂತ್ಕೊಂಡ್ಬಿಟ್ಟು ಕಾರ್ನೇ ಚೇಂಜ್ ಮಾಡ್ಬಿಡುದು. ಮನೆ ಮೇಲೆ ಕೂತು ಮನೆ ಚೇಂಜ್ ಮಾಡ್ಕೊಂಡು ಹೋಗ್ಲಿ ನೋಡೋ ಕೂತ್ಕೊಂಡು ಮನೆ ಚೇಂಜ್ ಮನೆ ಮೇಲೆ ಬಂದು ಕೂತ್ಕೋತೇವಲ್ಲ ಚೇಂಜ್ ಮಾಡ್ಬಿಡ್ಬೇಕು ಈಗ. ಹಾಗೆ ಎಲ್ಲ ನಮ್ಮ ಮನಸ್ಸು ಬರ್ತಿದ್ದೇನೆ ಸರ್. ಸರ್ ನಾನು ಅದೇ ನಂದು ಸರ್ ಐ ವಿಟ್ನೆಸ್ ಪಾರ್ಟ್ ಒನ್, ವಿಟ್ನೆಸ್ ಪಾರ್ಟ್ ಟೂ ಸರ್. ಆಮೇಲೆ ವೀರಪ್ಪನ್ ಸರ್ ಬ್ಲಡ್ ವಾರಂಟ್ ಮತ್ತೆ ಡೆತ್ ವಾರಂಟ್ ಅಂತ ಸರ್ ಎರಡದು. ಅದಾದ್ಮೇಲೆ ನಂದು ಬೆಂಗಳೂರು ಅಂಡರ್ ವರ್ಲ್ಡ್ ಒಂದು ಮಾಡಿದೆ. ಇವಾಗ ನೆಕ್ಸ್ಟ್ ಒಂದು ಈಗ ಜೇನ್ಕಲ್ ಅಂತ ಒಂದು ಬರ್ದಿದ್ದೀನಿ ಸರ್, ಅದು ಡಿ ಟಿ ಪಿ ಮಾಡಿಸ್ತಾ ಇದ್ದೀನಿ. ಜೇನ್ಕಲ್ ಅಂತ ಅಂದ್ರೆ ಅದರ್ ದನ್ ಪೊಲೀಸ್ ಸರ್ ಅದು ಪುಸ್ತಕ. ಅಂದ್ರೆ ಒಂದು ಘಟನಾವಳಿಗಳು ಹೆಂಗ್ ನಡೀತವೆ, ಘಟನೆಗಳ ಸುತ್ತ ಹೇಗೆ ಅಲ್ಲಿ ಪರಿಸರದಲ್ಲಿ ಪ್ರಭಾವ ಬೀರ್ತವೆ ಪಾತ್ರಗಳು, ಮತ್ತೆ ಪಾತ್ರಗಳ ಜೊತೆ ಪರಿಸರ ಹೆಂಗೆ ಬೆರ್ತ್ಕೊಂಡಿದೆ, ಪರಿಸರ ಹೆಂಗೆ ಬರ್ತಾ ಬರ್ತಾ ಹೆಂಗೆ ಅದು ನಾಶ ಆಯಿತು, ಬದಲಾವಣೆಗಳು ಯಾಕಾಯಿತು, ಮತ್ತು ನೀರು ಹೇಗೆ ಭೂಮಿ ಮೇಲಿದ್ದುದು ಮಾಯ ಆಗ್ತಾ ಹೋಗ್ತು, ಅದನ್ನು ಏನು ಮಾಡಿದ್ವಿ, ಅದಕ್ಕೆ ಸಂಬಂಧಪಟ್ಟಂತೆ ಮರಗಳು ಹೇಗೆ ಕಾಣ ಆಗ್ತಾ ಹೋದು, ಮರಗಳ ರುಚಿ ಹೇಗೆ ಬಂತು ಸರ್. ನನಗೆ
ಸರ್ ನಾನು ಮೊದಲಿಂದನೂ ನಾನೇ ಡಾಕ್ಯುಮೆಂಟ್ಗಳು ತಯಾರು ಮಾಡ್ತಾ ಇದ್ರಿಂದ ಆಮೇಲೆ ನನಗೆ ಬಹಳ ಸಣ್ಣದಿಂದನೂ ಕಾಲೇಜ್ ಡೇಸ್ ಇಂದನೂ ನನಗೆ ಬರೆಯುವಂತ ಪ್ರವೃತ್ತಿ ಇತ್ತು ಸರ್ ಪಬ್ಲಿಷ್ ಮಾಡುವಂತ ಪ್ರವೃತ್ತಿ ಇರಲಿಲ್ಲ ವೈಜ್ಞಾನಿಕ ಚಿಂತನೆಯನ್ನು ಪಸರಿಸುತ್ತಿರುವ ಡಾಕ್ಟರ್ ಹುಲಿಕಲ್ ನಟರಾಜು ಅವರ ನೇತೃತ್ವದ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ಗೆ ತಾವು ಕೂಡ ಸದಸ್ಯರಾಗುವ ಮೂಲಕ ನಮ್ಮ ಕೆಲಸಗಳಲ್ಲಿ ಜೊತೆಯಾಗಿ ಈ ಮೇಲ್ಕಂಡ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ ಅಥವಾ ಈ ಮೊಬೈಲ್ ಸಂಖ್ಯೆಗೆ ಶುಲ್ಕ 260 ರೂಪಾಯಿಗಳನ್ನು ಪಾವತಿಸಿ ಹಾಗೂ ಈ ಸಂಖ್ಯೆಗೆ ನಿಮ್ಮ ಭಾವಚಿತ್ರ ಹುಟ್ಟಿದ ದಿನ ನಿಮ್ಮ ಮನೆಯ ವಿಳಾಸ ಹಾಗೂ ಇಮೇಲ್ ಐಡಿಯನ್ನು ಕಳಿಸುವ ಮೂಲಕ ಆಜೀವ ಸದಸ್ಯರಾಗಿ ನಿಮ್ಮ ಸ್ನೇಹಿತರು ಹಾಗೂ ಆತ್ಮೀಯರಿಗೂ ತಿಳಿಸಿ ಸಂಸ್ಥೆಯ ಕಡೆಯಿಂದ ನಿಮಗೆ ಐಡಿ ಕಾರ್ಡ್ ಅನ್ನು ತಲುಪಿಸಲಾಗುವುದು ಸಂಸ್ಥೆಯಲ್ಲಿ ಪ್ರಕಟವಾಗುವ ಪತ್ರಿಕೆಗಳು ನಿಮ್ಮ ಮನೆಗೆ ತಲುಪುತ್ತದೆ ಸಂಸ್ಥೆಯ ಪ್ರತಿಯೊಂದು ನಡೆಯಲು ನೀವು ಜೊತೆಯಾಗುತ್ತೀರಿ ವಿಜ್ಞಾನದೆಡೆಗೆ ನಮ್ಮ ನಡಿಗೆ ಯಾವುದೇ ಒಂದು ಓದಿದ್ರೆ ಸರ್ ತಮಗೆ ಗೊತ್ತಲ್ಲ ಬರೆದ್ರೆ ಓದುಗಿರಬೇಕು ಓದುಗಿರಲಿಲ್ಲ ಅಂದ್ರೆ ನಾನು ಪುಸ್ತಕ ನಾನೇ ಮಾಡ್ಬೇಕು ಸರ್ ಅದರಿಂದ ಉಪಯೋಗ ಆಗಲ್ಲ ನನಗೆ ತುಂಬಾ ಇಷ್ಟ ಆಗಿದ್ದು ಸರ್ ನಿಮ್ಮ ಬಿಹೇವಿಯರ್ ಬಗ್ಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಆ ನ್ಯಾಚುರಲ್ ಲ್ಯಾಂಗ್ವೇಜ್ ಇದೆಯಲ್ಲ ಇಷ್ಟು ಎಸ್ ಪಿ ಆಗಿದ್ರು ಕೂಡ ಹಳ್ಳಿ ಸೊಗಡಿನ ಲ್ಯಾಂಗ್ವೇಜ್ ನ ಇನ್ನೂ ಬಿಟ್ಟಿಲ್ಲ ನೀವು ನನ್ನ ಆರ್ಟಿಫಿಷಿಯಲ್ ಏನೂ ಮಾಡ್ಕೊಳ್ಳಿಲ್ಲ ಸರ್ ನಾನು ಈಗ ನಾನೇನು ಅಲ್ಲಿಂದ ಬಂದೆ ಬೆಂಗಳೂರಿಗೆ ಬಂದು ನಾವಿನ್ನು ಒಡನಾಟಗಳೇ ಆಗಲಿ ನಮ್ಮ ಭಾಷೆನೇ ಆಗಲಿ ನನ್ನ ಕಲ್ಚರೇ ಆಗಲಿ ಮತ್ತೆ ಮಾತುಗಾರಿಕೆ ಆಗಲಿ ಆಮೇಲೆ ಬೆರೆತಾಗ ಯಾರದೇ ಗುಂಪಿನ ಜೊತೆ ಮಾತಾಡಿದಾಗ ನನ್ನ ಭಾಷೆನ ಅದನ್ನ ಹೇಗೆ ಅದನ್ನ ಬಳಸ್ಕೋಬೇಕು ಆರ್ಟಿಫಿಷಿಯಲ್ ಆಗಿ ಆಗಬಾರ್ದು ಮತ್ತು ನಾನು ಭಾಳ ತುಂಬ ನಾನು ವಿದ್ಯಾವಂತ ಅನ್ನುವಂಥದ್ದಕ್ಕೆ ಬೇರೆ ಏನೋ ಬೆರೆಸ್ಕೊಂಡು ಅವ್ರ ಹತ್ರ ನಾನು ಸಹಬಾಸ್ಗಿರಿ ತಗೊಳಕ್ ನಾನು ಎಂದೂ ಪ್ರಯತ್ನ ಪಟ್ಟವನಲ್ಲ ಈ ಅಕ್ಯೂಸ್ಗಳ ಬಗ್ಗೆ ಮಾತಾಡ್ತಾ ಇದ್ದಾಗ ಎಲ್ಲೋ ಒಂದೊಂದ್ಸರಿ ನಿಮ್ ಬಾಯಿ ಇದಾಗ್ದಂಗೆ ಬಂದ್ಬಿಡುದು ಗೊತ್ತಿಲ್ದಂಗೆ ಬಂದ್ಬಿಡುದು ಆ ಮುಂದೆ ಮಕ್ಕಳು ಅದು ಹೇಗೆ ಸರಳವಾಗಿ ಬರ್ತಾ ಹೋಗುತ್ತೆ ನಾವು ನನ್ನ ಒಂದೇ ಒಂದು ಮುಖದಲ್ಲಿ ನೀವು ನೋಡ್ತಾ ಇರ್ತೀರಿ ನಾನು ಇನ್ನೊಂದು ಮುಖ ನಾನು ನಿಮ್ಗೆ ಯಾವತ್ತು ತೋರಿಸ್ಕೊಟ್ಟಿಲ್ಲ ತೋರಿಸಿಲ್ಲ ಅದು ಯಾರು ತೋರಿಸ್ತೀನಿ ಅಂತ ಅಂದ್ರೆ ನನ್ನ ಆರ್ಟಿಫಿಷಿಯಲ್ ಆಗಿ ನಾನು ಹೇಗೆ ಕೋಪ ಮಾಡ್ಕೋಬೇಕು ಆರ್ಟಿಫಿಷಿಯಲ್ ಆಗಿ ನಾನು ವಾಯ್ಸ್ ಆಗಿ ಬದಲಾವಣೆ ಮಾಡ್ಕೋಬೇಕು ಮತ್ತೆ ಆರ್ಟಿಫಿಷಿಯಲ್ ಆಗಿ ನಾನು ಎಷ್ಟು ಕೆಟ್ಟವನು ಮತ್ತೆ ನಾನು ಎಷ್ಟು ಕ್ರೂರಿ ಆಮೇಲೆ ಅನ್ನುವಂಥದ್ನೆಲ್ಲನೂ ನಾನು ಅವ್ರಿಗೆ ತೋರಿಸ್ತೀನಿ ಅವ್ರ ಅಕ್ಯೂಸ್ಗಳೆಲ್ಲ ತೋರಿಸ್ತೀನಿ ಅವ್ರು ಹೇಗೆ ಅವರಿಂದ ನಾನು ಬಾಯಿ ಬಿಡಿಸ್ಕೋಬೇಕು ಅನ್ನುವಂಥದ್ನ ಇನ್ನೊಂದು ಮುಖ ನಾನು ಅವ್ರ ಹತ್ರ ತೋರಿಸ್ತೀನಿ ಅವಾಗ ನಾನು ಸುಲಭವಾಗಿ ಅವ್ರನ್ನ ಇನ್ನೋರ್ ಮಾಡ್ಬಿಡ್ತೀನಿ ಅಂದ್ರೆ ಉಮೇಶ್ ಒಳಗಡೆ ನೆಗೆಟಿವ್ ಏನಾರ ನೆಗೆಟಿವ್ ಮನುಷ್ಯರುಗಳು ಬಂದ್ರೆ ಅಪರಾಧ ಲೋಕ ಬಂದ್ರೆ ಉಮೇಶನ್ನ ಲ್ಯಾಂಗ್ವೇಜ್ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗ್ಬಿಡುತ್ತಾ ಅಂತ ನಂದು ಪೂರ್ಣ ಪ್ರಮಾಣದ ನನ್ನ ಲ್ಯಾಂಗ್ವೇಜೇ ಬದಲಾವಣೆ ಆಗೋಗ್ಬಿಡ್ತದೆ ನನ್ನ ಸ್ಟ್ರೆಂತ್ ಇರ್ತದಲ್ಲ ಯಾವುದು ವಾಯ್ಸ್ ಸ್ಟ್ರೆಂತು ನಾನು ಬೇರೆ ಲೆವೆಲ್ಗೆ ತೋರಿಸ್ತೀನಿ ನಾನು ಅವ್ರಿಗೆ ನೀವು ಯಾರು ನೋಡಿರೋದೇ ಇಲ್ಲ ನನ್ನ ವಾಯ್ಸ್ ಅದನ್ನ ಆ ಮಟ್ಟಕ್ಕೆ ನಾನು ತಗೊಂಡು ಹೋಗ್ತೀನಿ ಅವ್ರನ್ನ ಇವನ ಹತ್ರ ಇನ್ನು ಅಷ್ಟೇ ನನ್ ಮುಗಿತ್ ನಮ್ ಕತೆ ಅನ್ನುವಂತ ಒಂದೇ ಒಂದು ಸಣ್ಣ ಘಟನೆ ಸರ್ ಯಾರೋ ಒಬ್ಬ ಬರ್ತಾನೆ ಅವ್ನ ಏನ್ ಮಾಡಿದ್ರು ನೀವು ಸಾಫ್ಟ್ ಕಾರ್ನರ್ ಅಲ್ಲಿ ಮಾತಾಡಿಸ್ತೀರಿ ಕೂಲ್ ಆಗಿ ಮಾತಾಡಿಸ್ತೀರಿ ಎಲ್ಲ ಮಾತಾಡ ಅವ್ನು ಬಾಯ್ ಬಿಡಲ್ಲ ಆಗ ನಿಮ್ಮ ರೌದ್ರಾವತಾರ ಅಂತ ಒಂದು ಘಟನೆ ಹೇಳಿ ಸರ್ ಅದೇ ನೋಡಿ ನನಗೆ ಸಾಮಾನ್ಯವಾಗಿ ಏನಾಗ್ತಿದೆ ಅಂತಂದ್ರೆ ವಿದ್ಯಾವಂತರುಗಳಿಂದ ಹಿಡಿದು ಬಹಳ ವಯಸ್ಸು ಟಾಪ್ ಕ್ಲಾಸ್ ವಿದ್ಯಾವಂತರಿಂದ ಹಿಡಿದು ಕೆಳಗಡೆ ಇಲ್ಲಿಟ್ರೇಟ್ ವರ್ಗೂ ನಾನು ದಸ್ತಗಿರಿ ಮಾಡಿರ್ತಕ್ಕಂಥದ್ದಿದೆ ಅದರಲ್ಲಿ ನಮಗೆ ಬಹಳ ಸುಲಭವಾಗಿ ದಸ್ತಗಿರಿ ಮಾಡಿದಂತ ಇದರಲ್ಲಿ ಬಹಳ ಸುಲಭಕ್ಕೆ ನಮಗೆ ಬಾಯ್ ಬಿಡಿಸ್ತಕ್ಕಂಥವ್ರು ಇಲ್ಲಿಟ್ರೇಟ್ಗಳು ಈ ರೌಡಿಗಳು ಆಮೇಲೆ ರೆಗ್ಯುಲರ್ ಆಗಿ ಕೊಲೆಗಳು ಮಾಡ್ತಾರೆ ನೋಡಿ ಸುಪಾರಿ ಕಿಲ್ಲಿಂಗ್ಗಳು ಮಾಡ್ತಕ್ಕಂಥದ್ದು ಇವ್ರನ್ನ ಬಹಳ ಸುಲಭಕ್ಕೆ ಅವ್ರು ಅಷ್ಟು ಗಟ್ಟಿ ಇರ್ತಾರೆ ಹೇಳಬಾರ್ದು ಹೇಳ್ಬಿಟ್ರೆ ಮತ್ತೆ ನಮ್ಮ ಜೀವಮಾನ ಹಾಳಾಗೋಗ್ತದೆ ಅಂತ ಇರ್ತದೆ ಅಂಥವ್ರನ್ನ ಬಾಯಿ ಬಿಡಿಸ್ಬೇಕಾದಂಥದ್ದು ಬೇರೆಯವ್ರ ಕಷ್ಟ ಆಗ್ಬೋದು ನಾನು ಬಹಳ ಸುಲಭವಾಗಿ ಅಂಥವ್ರನ್ನ ಒಂದು ಏನು ಅಂದ್ರೆ ಅವ್ರಿಗೆ ತುಂಬಾ ರೌದ್ರವಾಗಿ ಹೋಗುವ ಅವಶ್ಯಕತೆ ಇಲ್ಲ ಯಾರು ಈ ಒಂದು ಇಲ್ಲಿಟ್ರೇಟ್ ಇರ್ತಾರಲ್ಲ ಅವ್ರಿಗೆ ಅವ್ರನ್ನ ಬಹಳ ಸುಲಭಕ್ಕೆ ಅವ್ರನ್ನ ಕಾನ್ಫಿಡೆನ್ಸ್ ಆಗಿ ತಗೋಬಿಟ್ರೆ ಅವ್ರ ಒಳಗಡೆ ಹೋಗ್ಬಿಡ್ಬೇಕು ನಾವು ನಿನ್ಗೆ ಚೆನ್ನಾಗಿ ಮಕ್ಕಳು ಅಮ್ಮನ ಹೆಂಗೆ ಅಪ್ಪ ಹೆಂಗೆ ಎಲ್ಲ ಮಾಡ್ತಾರೆ ಕೂಡ ನೀನೇನು ಹೊಸದಾಗಿ ಮಾಡಿದಿಲ್ಲ ಏ ಇದು ಏನು ನೀನೇನು ಏನಿಲ್ಲ ಕಣ ಹಿಂಗೋಗಿ ಹಂಗೆ ಬಂದ್ಬಿಡ್ತೀಯ ಗಚ್ಚದ ಕೆಲಸ ಏನಿಲ್ಲ ಬಹಳ ನೋಡು ಯಾವತ್ತು ಮನುಷ್ಯ ತಪ್ಪು ತಪ್ಪೆ ಒಪ್ಕೊಬಿಟ್ರು ಮುಗ್ದೋಗ್ಬಿಡ್ಕಣ ಏ ಹಂಗೆ ತಗೋಬಾರ ಕಾಯ ಬಿರಿಯಾನಿ ತಿಂತೀಯೋ ಬಾರ ಕೂತ್ಕೊಳ್ಳೋ ಮುಗ್ದೋಗ್ಬಿಡ್ತು ಪಟ್ಟಂತ ಹೇಳ್ಬಿಡ್ತಾರಲ್ಲ ನೀವೇ ನನ್ನ ರೌದ್ರಾವತಾರ ಮತ್ತೆ ತೋರ್ಸಕ್ಕೆ ಹೋದಾಗ ಏನಾಗುತ್ತೆ ನನ್ನ ಎಕ್ಸಸ್ ನನ್ನ ಎನರ್ಜಿನೇ ಖಾಲಿ ಆಗ್ಬಿಡ್ತದೆ ಅವ್ರ ಹತ್ರ
ಅದನ್ನು ಯಾವತ್ತೂ ಅದನ್ನು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಅದನ್ನೆಲ್ಲ ಯಾರಿಗೆ ತೋರಿಸ್ಬೇಕು ಅಂದರೆ ನಾವು ಮೀಟ್ರ್ ಅಂತ ಕರಿತೀವಿ, ಯಾರಿಗೆ ಲಿಟ್ರೇಟ್ಗಳು ಇರೋತ್ತರ ಕೆಲವು ಜನ ಅವ್ರು ಒಪ್ಕೊಳ್ಳಲ್ಲ. ಅವಾಗ ಅವ್ರಿಗೆ ನಮ್ಮದು ಇವ್ ಪ್ರಲಾಪಗಳೆಲ್ಲ ಇವ್ರಪ್ಪ ಇವನ್ಯಾರು ಡೇಂಜರ್ ಕಣ ಹತ್ರ ಬೇಡಪ್ಪ ಹೇಳ್ಬಿಟ್ಟು ಹೊಟ್ಟೋಗ್ಬಿಡು ಸರಿ ಅನ್ನೋ ಮಟ್ಟಕ್ಕೆ ಅವ್ರಿಗೆ ನಾವು ರೇಸ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಕೆಲವು ಜನಕ್ಕೆ ಲಿಟ್ರೇಟ್ಗಳಿಗೆ ಕೆಲವು ಜನಕ್ಕೆಲ್ಲ ನಾವೇನು ಮಾಡೋಕೆ ಹೋಗೋದಿಲ್ಲ. ಟೆರ್ ಡಿಗ್ರಿ ಪೊಲೀಸ್ ಹೇಳಿ ನೋಡಿ ಸರ್, ಮಂತ್ರಕ್ಕಂತೂ ದೇವರಾಣೆ ಮಾವಿನಕಾಯಿ ಬೀಳಲ್ಲ ಸರ್. ಈ ಪ್ರಪಂಚದಲ್ಲಿ ಯಾವುದೇ ಪುಸ್ತಕ ತಗೊಬಂದು ಇಟ್ಕೊಂಡು ನಾನು ಮಾವಿನಕಾಯಿ ಬೀಳಿಸ್ತೀನಿ ಅಂದ್ರೆ ಸಾಧ್ಯ ಆಗಲ್ಲ ಸರ್ ಅದು. ಅದಕ್ಕೆ ಸಾಮ ವೇದ ದಂಡ ಇವೆಲ್ಲ ಪ್ರಯೋಗಗಳು ನಡೀಲೇಬೇಕು. ನಿಮ್ಮ ದೇಹದಲ್ಲಿ ನವರಸಗಳು ತುಂಬಿ ತುಳುಕಿರ್ತವೆ ಸರ್. ಯಾವುದೇ ಒಬ್ಬ ಮನುಷ್ಯ ಒಬ್ಬ ಮನುಷ್ಯನ ಗೆಲ್ಲಬೇಕು ಅಂತಂದ್ರೆ ಇಲ್ಲ ಮಾನಸಿಕವಾಗಿ ಗೆಲ್ಲಬೇಕು ಆ ಮನುಷ್ಯನ, ಇಲ್ಲ ದೈಹಿಕವಾಗಿ ಗೆಲ್ಲಬೇಕು ಆ ಮನುಷ್ಯನಿಗೆ. ಎರಡು ವಿದ್ಯಾನು ಗೊತ್ತಿರ್ಬೇಕು ಅವನಿಗೆ. ಇಲ್ಲ ನಿಮಗೆ ಆರ್ಟಿಫಿಷಿಯಲ್ ಆಗಿ ಕೋಪ ಮಾಡ್ಕೋಬೇಕು ನಾವು, ಇಲ್ಲ ನಾನು ರಿಯಲ್ ಆಗಿ ಕೋಪ ಮಾಡ್ಕೊಂಡೆ ಅಂತಂದ್ರೆ ನಾನು ವೇಸ್ಟ್ ಮಾಡಿ ನಾನು ಅಂದ್ರೆ ಅದರಿಂದ ನಾನೇನು ಪ್ರಯೋಜನ ಆಗಲಿಲ್ಲ, ನನ್ನ ಮಾನಸಿಕ ಇದನ್ನ ಆರೋಗ್ಯ ಹಾಳು ಮಾಡ್ಕೊಬಿಡ್ತೀನಿ ನಾನು. ಯಾವತ್ತಾರು ಒಂದು ಸೆಕೆಂಡ್ ಅಲ್ಲಿ ಈ ವೃತ್ತಿಗೆ ಆಕಾರ ಬಂದು ಅಂತ ಒಂದು ನೋವಾಗಿಲ್ವ ಸರ್? ದೇವರಣೆ ಇಲ್ಲ ಸರ್ ಒಂದ್ ದಿವ್ಸನು. ವೃತ್ತಿ ಬೇಗ ಹೊಡೋಬಿಡ್ದಲ್ಲ ಕೈ ಜಾರ್ಕೊಂಡು ಅಂತ ಬಹಳ ಚಿಂತೆ ಆಗಿಬಿಟ್ಟಿದ್ದಾರೆ ಅವರಿಗೆ. ದಿಲ್ ಖುಷಿಗೆ ಇದ್ದೀರಿ. ಹೌದೌದು ಸರ್, ಪೊಲೀಸಿಂಗ್ ಅಲ್ಲಿ ಮನುಷ್ಯನ ಹ್ಯಾಂಡಲ್ ಮಾಡುವಂತದ್ದು ಇದೆಯಲ್ಲ, ದೇವ್ರು ಕೊಟ್ಟಂತ ವರ ಸರ್ ಅದು. ಆಮೇಲೆ ಮನುಷ್ಯನ ನನ್ನ ಕಸ್ಟಡಿ ತಗೊಂಡು ನಾನು ಅವ್ನು ಇರಿಸ್ಕೊಳ್ತೀನಿ ಬಂಧನದಲ್ಲಿ ಎನ್ನುವಂಥದ್ದು ಯಾರಿಗೂ ಇಲ್ಲ, ಪ್ರೆಸಿಡೆಂಟ್ ಆಫ್ ಇಂಡಿಯಾಗೂ ಇಲ್ಲ. ಯಾರಿಗಿದೆ ಹೇಳಿ? ಕೂರಾಕೋಬಿಟ್ಟು 24 ಗಂಟೆ ಕೂಡಾಕೋತೀನಿ ನಾನು ಒಬ್ಬ ಮನುಷ್ಯನ ಅವನ್ನೆಲ್ಲ ಸ್ವತಂತ್ರ ಹರಣ ಮಾಡಿಬಿಟ್ಟು ಅಂತ. ಕಾನ್ಸ್ಟೇಬಲ್ ಇರ್ತಕ್ಕಂಥದ್ದೇ ಆಗಲಿ ಅಧಿಕಾರಿಗಳಿಗೆ ಆಗಲಿ ಇದು ಯಾವುದು ಒಂಥರ ವರ ದೇವ್ರದ್ದು. ಇನ್ ಯಾರ್ದು ಏನೇ ಪವರ್ ಇರ್ಬೋದು, 1000 100,000 ಕೋಟಿ ಆರ್ಡರ್ ಬರೆದ್ಬಿಡ್ಬೋದು. ಒಬ್ಬ 1000 ಕೋಟಿ ಆರ್ಡರ್ ಬರೆದಿರೋನ್ನ ತೆಗೆದು ಒಳಗೆ ಕೂರಿಸ್ಕೊಬಿಡ್ತೀನಿ ನಾನು ಒಂದು 24 ಗಂಟೆ ಅಂತ ಅಂದರೆ ಇನ್ನು ಅದಕ್ಕಿಂತ ಇನ್ನು ಯಾವ ಪವರ್ ಬೇಕು? ಲೋಕದ ಅನೇಕ ಮನಸ್ಸುಗಳನ್ನು ಒಳಗಡೆ ಹಾಕಿದ್ದೀರಿ, ಆ ಭಯ ಈಗಲೂ ಕಾಡ್ಕೊಂಡಿದ್ದು. ಆಮೇಲೆ ನನಗೆ ಇನ್ನೊಂದಿದೆ ಸರ್, ಒಬ್ಬನೇ ಒಬ್ಬ ನಾನು ಬೇಕಾದವನಿಗೆ ಜಗತ್ತೆ ನಾನು ಇದುವರೆಗೂ ಅರೆಸ್ಟ್ ಮಾಡಿರಲಿ ಒಬ್ಬನೇ ಒಬ್ಬ ಮನುಷ್ಯನ ಇದರಲ್ಲಿ ಅಮಾಯಕ ಅಂತ ನಾನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೀನಿ. ಎಲ್ಲೂ ಕಾಡ್ತಾ ಇಲ್ಲ ನನಗೆ ಯಾವುದೇ ಪ್ರೆಷರ್. ಎಂತ ಅವನು ಹೇಳಿದ್ರು, ಅವ್ರ ಅಪ್ಪ ಅಪ್ಲತ್ಕಾರ ನನ್ನ ಮಗ ಹೇಳಿದ್ರು, ಯಾರಿಗೂ ದಸ್ತಗಿರಿ ಮಾಡಲಿಲ್ಲ ನಾನು. ನನಗೊಂದು ಚಾಲೆಂಜ್ ಬಂದ್ಬಿಡ್ತದೆ ಯಾರಾದರೂ, ಇಲ್ಲ ಇಲ್ಲ ನೀವು ಮಾಡಬೇಕು ನೋಡಿ ನೀವು ಇದಾನೆ ಅಂತ. ಅದು ಮತ್ತೆ ವಿರುದ್ಧವಾದಂಥ ನನಗೆ ಇದು ಚಟುವಟಿಕೆ ಸ್ಟಾರ್ಟ್ ಆಗ್ತದೆ. ಯಾಕೆ ಇದರಿಂದ ಲಾಭ ಏನಾದ್ರು ಯಾಕೆ ಬರ್ತಾರೆ ಇವ್ನು ಮಾಡುವಂತೆ, ನಥಿಂಗ್ ಡೂಯಿಂಗ್. ಆಮೇಲೆ ಕೆಲವು ಎಲ್ಲ ಸೋತೋಗ್ಬಿಟ್ಟವರು. ಅನೇಕ ನಮ್ಮ ಸ್ನೇಹಿತರು ನಮ್ಮ ಪರಿಷತ್ತಿನ ಬಗ್ಗೆ ಇದ್ದಾಗ ಅನೇಕ ಜನ ಮಾತಾಡ್ತಾರೆ, ಉಮೇಶ್ ಹಂಗೆ ಇದ್ದಾರೆ, ತನ್ನ ಬಾಡಿನ ಹಂಗೆ ಇಟ್ಕೊಂಡಿದ್ದ, ಸ್ಟ್ರಕ್ಚರ್ ಚೆನ್ನಾಗಿದೆ, ಮೈಂಡ್ ಸ್ಟ್ರಕ್ಚರು ಹಂಗೆ ಇಟ್ಕೊಂಡಿದ್ದು. ಏನು ಸರ್ ಈಗ ಗೊತ್ತು? ಇದು ಟ್ರೇಡ್ ಮಾರ್ಕ್ ಸರ್. ಒಂದು ಯಾವಾಗೂ ಅಷ್ಟೇ ಪ್ರಾಥಮಿಕವಾಗಿ ನಾನು ಏನು ತಿಂತಿದ್ನೋ ಅದ್ರಲ್ಲಿ ಬದಲಾವಣೆ ಆಗಿಲ್ಲ ಸರ್, ಬದಲಾವಣೆ ಮಾಡ್ಕೋಬಾರ್ದು ಸರ್ ಯಾವತ್ತೂ ಅಷ್ಟೇ. ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ಬೇಕು ಸರ್. ಆಮೇಲೆ ನಾವುಗಳು ತಿನ್ನುವಂಥದ್ದೇ ಆಗಲಿ, ಆಮೇಲೆ ಅದ್ರ ಸ್ವರೂಪ ಅಂದರೆ ಅದ್ರ ಕಾಲ ಇದನ್ನೆಲ್ಲ ನೋಡ್ಕೋಬೇಕು. ಆಮೇಲೆ ನಾನು ಯಾವಾಗಲೂ ಅಷ್ಟೇ, ಯಾವುದೇ ನಾನು ಪೊಲೀಸ್ ಇಲಾಖೆಯಲ್ಲಿದ್ದಾಗಲೇ ಆಗಲಿ, ನನ್ನ ಪಾರ್ಟಿ ಸಾಮಾನ್ಯ ಪಾರ್ಟಿಗಳು ಜಾಸ್ತಿ ನೀವು ಕೇಳಿದ್ದೀರಿ ಅಲ್ವಾ, ಯಾವತ್ತೂ ಅಷ್ಟೇ ಒಂದೇ ಒಂದು ಪಾರ್ಟಿ ನಾನು ಓದವನಲ್ಲ. ಅದು ಹೋದರೆ ನಾನು ಎಕ್ಸ್ಪೋಸ್ ಆಗ್ತೀನಿ ಒಂದು, ಆಮೇಲೆ ಅಲ್ಲಿರ್ತಕ್ಕಂಥವ್ರು ನನ್ನನ್ನು ನೋಡ್ತಾರೆ, ಅದಾದಮೇಲೆ ನನಗೆ ಯಾವತ್ತೂ ಸಿಗ್ತಾರೆ. ಸಿಕ್ಕಾದ್ಮೇಲೆ ನನ್ನ ಹತ್ರ ಯಾವಾಗೂ ಸಿಗಾಕೊಂಡಾದ್ಮೇಲೆ ನಾನು ಅವ್ರಿಗೆ ಮರ್ಜಿಗೊಳಗಾಗಬೇಕಾಗ್ತದೆ, ಮತ್ತು ನನ್ನ ದೇಹ ಹಾಳಾಗ್ತದೆ, ಮತ್ತು ಅಲ್ಲಿ ನನ್ನ ಟೈಮೆಲ್ಲ ವೇಸ್ಟ್ ಆಗ್ತದೆ. ಆಮೇಲೆ ನನ್ನ ರಾತ್ರಿ ನಿದ್ರೆ ಮಾಡುವಂಥ ಸಮಯ ಎಲ್ಲ ಹೊರಟೋಗ್ಬಿಡ್ತವೆ. ಪೊಲೀಸ್ ಹೆಚ್ಚಿಗೆ ಮಾಡೋಕ್ಕಾಗಲ್ಲ ಸರ್. ನಾನು ಬೇರೆಯವ್ರಿಗಿಂತ 3 ಗಂಟೆ 4 ಗಂಟೆ ಪೊಲೀಸ್ ಎಕ್ಸ್ಟ್ರಾ ಮಾಡಿದ್ರೆ ನನ್ನ ಎಕ್ಸ್ಟ್ರಾ ಕೆಲಸ ಆಗುತ್ತಾ ನಾನು ಬೇರೆ ತನವನ್ನು ಉಳಿಸ್ಕೊಂಡು ಬಂದ್ರಿ. ಹೌದು, ಎಲ್ಲೂ ಹೇಳಾಗ್ಲಿಲ್ಲ. ಇಲ್ಲ ಹಾಗೆ ಬಾಡಿ ಲ್ಯಾಂಗ್ವೇಜ್ ಹಾಗೆ ಉಳಿಸ್ಕೊಂಡ್ ಬಂದ್ರಿ, ಫುಡ್ ಕಂಟ್ರೋಲ್ ಮಾಡ್ಕೊಂಡು. ಈಗಲೂ ನಿಮ್ಗೆ ಅನೇಕ ಥ್ರಿಲ್ಲಿಂಗ್ ಕೇಸ್ಗಳಿಗೆ ಹೋಗ್ತೀರಿ ಅಲ್ಲ, ಥ್ರಿಲ್ಲಿಂಗ್ ಒಂದು ಹಾಬಿ ಇದೆ. ಏನಪ್ಪ ಅಂದ್ರೆ ಜೀಪ್ ತಗೋತೀರಿ, ಒಬ್ಬರೇ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಿ. ನನಗೆ ಯಾವಾಗೂ ಅಷ್ಟೇ ಒಂದು ಸರ್, ಯಾವಾಗ ಮನುಷ್ಯರಿಗೆ ಒಂದು ಅನುಭವಿಸ್ಬೇಕದು, ಏನು ಎಲ್ಲೋ ಕಾಡಿಗೆ ಹೋಗೋದು, ಎಲ್ಲೋ ಹೋಗ್ಬಿಡ್ತೀವಿ, ತಪ್ಪಿಸ್ಕೊಂಡ್ಬಿಡ್ಬೇಕು, ಅಲ್ಲಿಂದ ಬರಬೇಕು, ಆಮೇಲೆ ಎಲ್ಲೋ ಹೋಗಿರ್ತೀವಿ, ಹೊತ್ತು ಬಿಡ್ತೀವಿ, ಅಲ್ಲಿಂದ ಇಳಿದು ಒಂದು ಚಾಲೆಂಜ್ ಆಗಬೇಕು, ಚಾಲೆಂಜ್ ಆಗ್ಬಿಡ್ಬೇಕು ಮನುಷ್ಯ, ಅದಕ್ಕೆ ಸಿಗಾಕೋಬೇಕು. ಅದೇನಾಗತ್ತಾಗ್ಲಿ ಅದೇನಾದ್ರಾಗ್ಲಿ ಚಾಲೆಂಜ್ ಆಗ್ಬೋದು. ಮೊನ್ನೆ ನಾವು ಈ ಲಾಸ್ಟ್ ಇಯರ್ ಮಾದೇಶ್ವರ ಬೆಟ್ಟಕ್ಕೆ ಹೋದಾಗ ನಾನು ಪುಸ್ತಕವರಿಗೆ ಹೋದಾಗ ಒಂದು ಜಾಗಕ್ಕೆ ಹೋಗ್ಬೇಕಾಯ್ತು ಸರ್, ಜಾಗ ಆ ಜಾಗದಲ್ಲಿ ಫೋಟೋ ತೆಗಿಬೇಕು ನಾನು ಏನಾದರೂ ಆಗಲಿ ಅಂತ. ಹಾಗೋ ಮಾಡಿ ಕನ್ವಿನ್ಸ್ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗಡೆ ಹೋಗ್ಬಿಟ್ವಿ. ಒಳಗಡೆ ಹೋದ ಕಡೆನೇ ಒಂದು 20-25 ಕಿಲೋಮೀಟರ್ ಸರ್ ಸೆಂಟ್ರು, ಪಾಲಾರ್ ನದಿ ಪಕ್ಕದಲ್ಲಿ ಕಾರ್ ಊದ್ಕೊಬಿಡ್ತು, ಊದ್ಕೊಬಿಟ್ಟು ಒಳಗೆ ಹೋಗ್ಬಿಡ್ತು ಸರ್. ಎತ್ತುಕ್ಕೆ ಆಗಿ ಏನು ಮಾಡಿದ್ರು ಎತ್ತುಕ್ಕಾಗ್ತಾ ಇಲ್ಲ, 5 ಗಂಟೆ ಆಗೋಯ್ತು.
ನಮ್ಮ ನನ್ನ ಜೊತೆನಲ್ಲಿ ನಾನು ಅಲ್ಲೇ ಕೆಲಸ ಮಾಡಿದಂಥ 10 ವರ್ಷ ರಾಮಣ್ಣ ಅಂತ ಒಬ್ಬರಿದ್ರು 73 ವರ್ಷ ಆ ಮನುಷ್ಯನಿಗೆ ಅದೇ ಥರ ಹಾಸ್ಪಿಟ್ಲಿಂದ ಬಂದಿದ್ರು. ನನ್ನ ಫ್ರೆಂಡ್ ಒಬ್ಬ ಸಿದ್ದರಾಮು ಅಂತ, ನಾನು ನಮ್ಮ ಕಸಿನ್ ಒಬ್ಬ ಇದ್ದ ಮಂಜು ಅಂತ, ಎಲ್ಲ ಓದ್ವಿ ನೀವೆಲ್ಲ ಜಾಗ ಎಲ್ಲ ತೋರಿಸ್ತೀನಿ ಬರಬೇಕಾದಾಗ ಬನ್ನಿ ಅಂತೇಳಿ ನನ್ನ ಒಂದು ಇದಕ್ಕೆ ಅವ್ರನ್ನೊಪ್ಪಿಗೆ ಸಿಗಿಸ್ಬಿಟ್ಟೆ. ಸರ್, ನನಗೆ ಈಗ ನಿಮ್ಮ ಜೊತೆ ಮಾತಾಡ್ತಾ ಈ ಭೂಮಿ ಒಳಗಡೆ ಹಿಂದಿನ ಕಾಲದಲ್ಲಿ ಈ ಕಣಜ ಮಾಡೋದು ಸರ್, ರಾಗಿನೆಲ್ಲ 10-6 ವರ್ಷ ಈಗಲೂ ಆ ತರದ ನಿಮ್ಮ ಮನಸ್ಸಿನ ಒಳಗಡೆ ದೇಹದ ಒಳಗಡೆ ಕಣಜದ ಗುಂಡಿಗಳು ಸಾಕಷ್ಟು ಇವೆ, ಅದನ್ನ ಹೆಕ್ಕಿ ಹೆಕ್ಕಿ ನಾನು ಒಂದೊಂದೆ ತೆಗಿತೀನಿ. ಸರ್, ಎಲ್ಲರ ಮನೆಯಲ್ಲಿ ನೀವು ಹೇಳಿದಂಗೆ ಅವಾರ್ಡ್ಗಳು ಇರ್ತವೆ, ಉಮೇಶ್ ಮನೆಯಲ್ಲಿ ಇಲ್ಲ. ಆಮೇಲೆ ಮುಖ್ಯವಾಗಿ ನಾನು ಮನೆಗೆ ಬಂದು ನೋಡ್ತಿದ್ದಂಗೆನೆ ನಾನು ಇದು ತುಂಬಾ ಕಣ್ಣಿಗೆ ಬಿತ್ತು ಸರ್. ಇದು ಲೈಟ್ ಐತ ಸರ್? ಲೈಟ್ ಇದೆ ನಮ್ಮ ತಾಕತ್ತಿನ ದೊರೆ. ನಮ್ಮ ಗೌರಿ ಶೆಟ್ಟಿ ಅವರು 150 ಎಪಿಸೋಡ್ ಆಯ್ತು ಆವಾಗ ಸರ್, ಜನ ನಮ್ಮವ್ರನ್ನೆಲ್ಲ ತುಂಬಾ ಜನ ಒಂದು ಮಾತಾಡ್ಸೋಣ ಅವನ್ನೆಲ್ಲ ಕರೆಸಿ ಅಂತೇಳಿ ಅವರ ಇದ್ರ ಹತ್ರನೇ ಕರೆಸ್ಬಿಟ್ಟು ಮಾತಾಡ್ತಾ ಇದ್ವಿ. ಅವಾಗೆಲ್ಲ ತುಂಬಾ ಜನ ಬಂದಿದ್ರು ನಮ್ಮ ಯೂಟ್ಯೂಬ್ ವ್ಯೂವರ್ಸ್ ಎಲ್ಲ. ಅವತ್ತೊಂದು ದಿವಸ ಇದನ್ನು ಕೊಟ್ಟರು ನಮ್ಮ ಗೌರಿ ಶೆಟ್ಟಿ ಅಂದ್ಬಿಟ್ಟು ಆದ್ಮೇಲೆ ಸರಿ ನಾನು ಯಾವಾಗ ಮಾತಾಡ್ತಿದ್ರೆ ತಾಕತ್ ಬೇಕು ದಮ್ ಬೇಕು ಅಂತ ಹೇಳ್ತಾ ಇರ್ತೀನಿ, ಇಲ್ಲಾಂದ್ರೆ ಆಗಲ್ಲ ಪೊಲೀಸ್ ಕೆಲಸ ಮಾಡೋಕೆ, ಅವರೆಲ್ಲ ಬರಬಾರ್ದು ಪೊಲೀಸ್ಗೆ. ಅದಕ್ಕೆ ಬುದ್ಧಿ ಬೇಕು, ಜಾಸ್ತಿ ಬುದ್ಧಿ ಬೇಕಾಗಿಲ್ಲ ಪೊಲೀಸ್ ಅಲ್ಲಿ ಕೆಲಸ ಆಗಲ್ಲ, ದಮ್ ಬೇಕು ಧೈರ್ಯ ಬೇಕು. ಆ ದಮ್ಮಲ್ಲಿ ತಾಕತ್ತು, ದೈಹಿಕವಾಗಿ ತಾಕತ್ತಿದೆ, ಮನಸ್ಸಿನ ತಾಕತ್ತಿನವರೆಗೂ ಅನೇಕ ಪುಸ್ತಕಗಳು ಬರೆದಿದ್ದೀರಿ. ಹೌದು, ನಾನು ನೋಡಿ ಸರ್, ಇದು ನನ್ನ ಫಸ್ಟ್ ಪಾರ್ಟು, ಆಮೇಲೆ ಇದು ನನ್ನ ಪುಸ್ತಕ, ಆಮೇಲೆ ಇದು ಇದು ಪಾರ್ಟು ಇದು, ಆಮೇಲೆ ಪಾರ್ಟು ಇದು ನನ್ನ ಇನ್ನೆರಡು ಪುಸ್ತಕ, ವೀರಪ್ಪನ ಪುಸ್ತಕಗಳು ನನ್ನ ಅಕ್ಕಲ್ಲಿ ಖಾಲಿ ಆಗ್ಬಿಟ್ಟವೆ, ಯಾರು ಏನು ತಗೊಂಡೋಗ್ಬಿಟ್ಟವ್ರೆ, ಬಂದವ್ರು ಪೊಲೀಸರನ್ನು ತಗೊಂಡ್ಬಿಟ್ಟೋಗ್ಬಿಡ್ತಾರೆ, ತರಬೇಕು ನಾಳೆ ನಾಡಿದ್ದಲ್ಲಿ ತಗೋಬರ್ತೀನಿ ಆ ಪುಸ್ತಕನ. ಅದಾದ್ಮೇಲೆ ಬೆಂಗಳೂರು ಅಂಡರ್ ವರ್ಲ್ಡ್ ಅಂತ, ಇದನ್ನೇ ಒಂದು ಅನಾವರಣ ಮಾಡ್ಬೇಕು ನಾವು, ಬೆಂಗಳೂರು ಅಂಡರ್ ವರ್ಲ್ಡ್ ಅಂತ. ಇದು 1970s ಇಂದ ಹೆಂಗಿತ್ತು ಅಂತ ಹೇಳಿ ನನ್ನದೇ ಆದಂತ ಹುಡುಕಿ ಡಾಕ್ಯುಮೆಂಟೇಶನ್ಸ್ ನಾನು ಹೆಂಗ್ ಹರ್ಕೊಂಬತ್ತು ಇದು ಬೆಂಗಳೂರು ಅಂಡರ್ ವರ್ಲ್ಡ್ ಅಂತೇಳಿ ಸುಮಾರು ಇದುವರೆಗೂ 2015-20 ವರೆಗೂ ಬರೆದಿದ್ದೀನಿ, ಯಾರ್ಯಾರೆಲ್ಲ ಬಂದರು ಅಂತ. ಇದಕ್ಕೊಂದು ಶೀರ್ಷಿಕೆ ಕೊಟ್ಟಿದ್ದೀನಿ, ಬೆಂಗಳೂರು ಅಂಡರ್ ವರ್ಲ್ಡ್ ಮತ್ತು ಅಕ್ಕಿ ಕಾಳು ಅಂತ. ಯಾಕೆ ಅಕ್ಕಿ ಕಾಳು ಅಂತ ಬರೆದಿದ್ದೀನಿ ಅಂದರೆ ಬಾಯಿಗೆ ಹಾಕಿಸ್ಕೊಂಡು ಹೋಗ್ಬಿಟ್ಟವ್ರು ಮಾತ್ರ ಬರೆದಿದ್ದೀನಿ ಇದರಲ್ಲಿ, ಬದುಕಿರೋರು ಬರ್ದಿಲ್ಲ. ಪ್ರಲಾಪಗಳನ್ನ ಬದುಕಿರೋದ ಖಂಡಿತವಾಗ್ಲೂ ಬರ್ದಿಲ್ಲ, ಬರೆಯಲ್ಲ ಸರ್. ಈಗ ಅಕ್ಕಿ ಕಾಳಾದ್ಮೇಲೆ ಬರೀದು, ಅವ್ರಿಗೂ ಅಕ್ಕಿ ಕಾಳು ಆದ್ಮೇಲೆ ಬರೀ. ಕಾರಣಕ್ಕೆ 5 ಪುಸ್ತಕ ಇದಾವನ್ನ ನಾವು, ಎರಡು ವೀರಪ್ಪನ ಬ್ಲಡ್ ವಾರಂಟ್ ಮತ್ತೆ ಡೆತ್ ವಾರಂಟ್ ಪುಸ್ತಕ ಇಲ್ಲಿಲ್ಲ, ಬೇರೆ ಕಡೆ ಅಂಗಡಿ ಹೋಗಿ ಸ್ವಪ್ನದಲ್ಲಿ ಸಿಗ್ತದೆ ತಗೊಂಡ್ಬಂದಿದ್ದೀವಿ, ಖಾಲಿಯಾಗಿದೆ. ಅನೇಕ ಪುಸ್ತಕಗಳನ್ನ SP ಸಾಹೇಬ್ರು, ನಿವೃತ್ತ SP ಉಮೇಶ್ ಅವ್ರು ಬರ್ದಿದ್ದಾರೆ, ಈ ಪುಸ್ತಕಗಳ ಬಗ್ಗೆನೇ ಒಂದು ಅವಲೋಕನ ಮಾಡಿದ್ರೆ ಸುಮಾರು 7-8 ಈಗಾಗಲೇ ಪ್ರಿಂಟ್ ಆಗಿದೆ ಸರ್, 8ನೇ ಈಗಾಗಲೇ ಪ್ರಿಂಟ್ ಆಗಿದೆ ಅಂದ್ರೆ ಇದು ಮೊದಲನೇದು, ಇದು ಇದು ತುಂಬಾ ಇದು ಇದು ಮೊದಲನೇ ಪಾರ್ಟ್ ಸೆಕೆಂಡ್ ಸರ್, ಇದು ಬಹಳ 7-8 ಆಗ್ಬಿಟ್ಟಿದೆ ಸರ್, ಇವೆಲ್ಲ ಖಾಲಿ ಆಗ್ಬಿಟ್ಟವೆ. ನಾನು ಎಲ್ಲಾ ತಂದಿಟ್ಟಿದ್ದೆ, 1, 2, 3, 4, 5, 6, 7, 8 ವರ್ಗೂ ತಂದೆ, ಎಲ್ಲ ಬಂದವರಿಗೆಲ್ಲ ಒಂದೊಂದು ಕೊಟ್ಟು ಕೊಟ್ಟು ಓಟ ಬಿಡ್ತಾ ಇದಾವೆ. ಈ ಪುಸ್ತಕಗಳ ಬಗ್ಗೆನೇ ಮುಂದೊಂದು ಸಲ ಮುಂದಿನ ಎಪಿಸೋಡ್ನಲ್ಲಿ ಪರಿಚಯ ಮಾಡಿಸ್ತೀವಿ. ಬನ್ನಿ, ತಾಕತ್ತಿರ ದೊರೆ ನಮ್ಮ ನಿಮ್ಮ ನಡುವೆ SK ಉಮೇಶ್, ನಿವೃತ್ತ SP, ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ. ಮುಂದೆ ಇಬ್ಬರು ಭೇಟಿ ಮಾಡೋಣ. ವೈಜ್ಞಾನಿಕ ಚಿಂತನೆಯನ್ನು ಪಸರಿಸುತ್ತಿರುವ ಡಾಕ್ಟರ್ ಹುಲಿಕಲ್ ನಟರಾಜು ಅವರ ನೇತೃತ್ವದ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ಗೆ ತಾವು ಕೂಡ ಸದಸ್ಯರಾಗುವ ಮೂಲಕ ನಮ್ಮ ಕೆಲಸಗಳಲ್ಲಿ ಜೊತೆಯಾಗಿ ಈ ಮೇಲ್ಕಂಡ QR ಕೋಡ್ ಸ್ಕ್ಯಾನ್ ಮಾಡಿ ಅಥವಾ ಈ ಮೊಬೈಲ್ ಸಂಖ್ಯೆಗೆ ಶುಲ್ಕ 260 ರೂಪಾಯಿಗಳನ್ನು ಪಾವತಿಸಿ, ಹಾಗೂ ಈ ಸಂಖ್ಯೆಗೆ ನಿಮ್ಮ ಭಾವಚಿತ್ರ, ಹುಟ್ಟಿದ ದಿನ, ನಿಮ್ಮ ಮನೆಯ ವಿಳಾಸ ಹಾಗೂ ಇಮೇಲ್ ID ಕಳಿಸುವ ಮೂಲಕ ಆಜೀವ ಸದಸ್ಯರಾಗಿ ನಿಮ್ಮ ಸ್ನೇಹಿತರು ಹಾಗೂ ಆತ್ಮೀಯರಿಗೂ ತಿಳಿಸಿ ಸಂಸ್ಥೆಯ ಕಡೆಯಿಂದ ನಿಮಗೆ ID ಅನ್ನು ತಲುಪಿಸಲಾಗುವುದು. ಸಂಸ್ಥೆಯಲ್ಲಿ ಪ್ರಕಟವಾಗುವ ಪತ್ರಿಕೆಗಳು ನಿಮ್ಮ ಮನೆಗೆ ತಲುಪುತ್ತದೆ. ಸಂಸ್ಥೆಯ ಪ್ರತಿಯೊಂದು ನಡೆಯಲ್ಲೂ ನೀವು ಜೊತೆಯಾಗುತ್ತೀರಿ. ವಿಜ್ಞಾನದೆಡೆಗೆ ನಮ್ಮ ನಡಿಗೆ. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ
ದೆವ್ವಾಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.